ಕರ್ನಾಟಕ ಜನಶಕ್ತಿ ಮತ್ತು ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟದ ವತಿಯಿಂದ ಮಂಡ್ಯದ ಆತ್ಮಸಾಕ್ಷಿ ಪ್ರಶ್ನೆಗಳನ್ನು ಎತ್ತಲು ಮತದಾರರ ಜಾಗೃತ ಕಾರ್ಯಕ್ರಮವನ್ನು ಇಂದು ಮಂಡ್ಯ ನಗರಸಭೆ ಮುಂಭಾಗ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಜನಶಕ್ತಿ ಸಂಘಟನೆ ಮತ್ತು ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟದ ವತಿಯಿಂದ ಮಂಡ್ಯ ನಗರಸಭೆಯ ಮುಂಭಾಗ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಹಾಗೂ ಆತ್ಮಸಾಕ್ಷಿ ಬೆಳೆಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇದೇ ವೇಳೆ ಸಂಘಟನೆಯ ಕಾರ್ಯದರ್ಶಿಯಾದ ಸಿದ್ದರಾಜುರವರು ಮಾತನಾಡಿ, ಕಳೆದ 5 ವರ್ಷದಲ್ಲಿ 4 ಜನ ಅಧ್ಯಕ್ಷರಾದರೂ ಯಾವ ಪ್ರಯೋಜನವಾಗಲಿಲ್ಲ. ಈ ಬಾರಿಯ ನಗರಸಭೆ ಚುನಾವಣೆಯಲ್ಲಿ ಯಾರೇ ಮತ ಬಾಂಧವರು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಸಮರ್ಥ ಅಭ್ಯರ್ಥಿಯನ್ನು ಗೆಲ್ಲಿಸಿ ಹಾಗೂ ಮುಂದೆ ಗೆದ್ದು ಬರುವ ಅಭ್ಯರ್ಥಿಗಳು ಮಂಡ್ಯ ನಗರದ ಅಭಿವೃದ್ಧಿ ಮಾಡಬೇಕೆಂದು ತಿಳಿಸಿದ್ರು. ಏನು 31ಕ್ಕೆ ಚುನಾವಣೆ ನಡೆದು 3ನೇ ತಾರೀಕು ಅದರ ರಿಸಲ್ಟ್ ಬರುತ್ತೆ. ನೆಕ್ಸ್ಟು ಗೆದ್ದು ಬಂದಂಥ ಜನಪ್ರತಿನಿಧಿಗಳು ಈ ಮಂಡ್ಯದ ನಗರದ ಸಮಗ್ರ ಅಭಿವೃದ್ಧಿ ಬಗ್ಗೆ ಈಗಾಗಿರುವಂಥ ಒಂದು ಭ್ರಷ್ಟಾಚಾರ ಮತ್ತು ದುರಾಡಳಿತದ ಈ ವ್ಯವಸ್ಥೆಯ ವಿರುದ್ಧ ಅವರು ಇದನ್ನು ಸರಿ ಮಾಡಿ ಮಂಡ್ಯ ನಗರಸಭೆ ಒಂದು ಉತ್ತಮ ಆಡಳಿತವನ್ನು ಕೊಡಲಿಕ್ಕೆ ಮುಂದೆ ಗೆಲ್ಲುವಂಥ ಅಭ್ಯರ್ಥಿಗಳು ಮಂಡ್ಯ ನಗರದ ಸಮಗ್ರ ಅಭಿವೃದ್ಧಿಗೆ ಪಣ ತೊಡ್ತಾರಂತ ನಾನು ಈ ಮೂಲಕ ಅವರಲ್ಲಿ ಜಾಗೃತಿ ಮೂಲಕ ನಾನು ಅವ್ರಿಗೆ ನನ್ನ ಮನವಿ ಕೂಡ ಹೇಳ್ತೀನಿ. ಏನು ಮಂಡ್ಯ ನಗರದ ಅಭಿವೃದ್ಧಿ ಅಂದರೆ, ಮೊದಲನೆಯಾಗಿ ಬಡವರು ಶ್ರಮಿಕ ನಗರಗಳು ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ನೀಡುವಂಥದ್ದು ಮತ್ತು ಸ್ಥಳೀಯ ಸರ್ಕಾರಿ ಶಾಲೆಗಳನ್ನ ಉನ್ನತ ದರ್ಜೆಗೆ ಏರಿಸುವಂಥದ್ದು ಮತ್ತು ಅವರಿಗೆ ಹಕ್ಕು ಪತ್ರ ನೀಡುವಂಥದ್ದು, ಮನೆಗಳನ್ನ ಕಟ್ಟಿಸ್ಕೊಡುವಂಥದ್ದು ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಎರಡನೇದಾಗಿ ಮಂಡ್ಯ ಜಿಲ್ಲಾಸ್ಪತ್ರೆಯ ಸಾರ್ವಜನಿಕರಿಗೆ ಉಚಿತವಾದಂಥ ಒಂದು ವೈದ್ಯಕೀಯ ಸೇವೆಯನ್ನು ಈ ನಗರಸಭೆ ಜನಪ್ರತಿನಿಧಿಗಳು ನಗರಸಭೆನೇ ವಹಿಸ್ಕೊಂಡು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗುವಂಥ ಒಂದು ಯೋಜನೆಯನ್ನು ಅವರು ಹಮ್ಮಿಕೊಳ್ಬೇಕು. ಹಾಗೆಯೇ ಮಂಡ್ಯ ನಗರದ ಸುತ್ತಮುತ್ತ ಏನು ಅನೈರ್ಮಲ್ಯ ಪರಿಸ್ಥಿತಿ ಇದೆ, ಇದು ಸುಂದರ ನಗರವನ್ನು ಮಾಡಲಿಕ್ಕೆ ಎಲ್ಲ ಜನಪ್ರತಿನಿಧಿಗಳು ಕೂಡ ಶ್ರಮಿಸಬೇಕು. ಹಾಗಾಗಿ ಈ ವಿಚಾರದಲ್ಲಿ ಈ ಚುನಾವಣೆಗಳಲ್ಲಿ ಯಾವುದೇ ರೀತಿಯ ಒಂದು ಸಾರಾಯಿ ಆಗಲಿ, ಹಣ ಹಂಚುವಂಥದ್ದಾಗಲಿ, ಅಕ್ಕಿ ಹಂಚುವಂಥದ್ದಾಗಲಿ, ಬೇರೆ ಅಮಿಷಗಳಿಗೆ ಮತದಾರರು ಒಳಗಾಗದೇ ಅವರಿಗೆ ನಿಜವಾದ ನೈತಿಕ ಪ್ರಶ್ನೆಗಳನ್ನ ಎತ್ತಿ ಅವರಿಗೆ ಎಚ್ಚರಿಸ್ತಾ ಮುಂದೆ ಒಂದು ಸುಗಮ ಆಡಳಿತವನ್ನು ನೀಡಬೇಕು ಅನ್ನುವಂಥದ್ರ ಮೂಲಕ ಈ ಮಂಡ್ಯ ನಾಗರಿಕರುಗಳ ಪರವಾಗಿ ನಮ್ಮ ಕರ್ನಾಟಕ ಜನಶಕ್ತಿ ಸಂಘಟನೆ ಇವತ್ತು ನಮ್ಮ ಅಭಿಪ್ರಾಯನ ಮುಂದೆ ಇಟ್ಟಿದೆ. ಇದೇ ವೇಳೆ ಸಂಚಾಲಕರಾದ ನಾಗೇಶ್, ಪ್ರಕಾಶ್, ಜಗದೀಶ್, ನಂದನ್, ಜ್ಯೋತಿ ಸೇರಿದಂತೆ ಹಲವು ಸ್ಲಂ ನಿವಾಸಿಗಳು ಭಾಗವಹಿಸಿದರು.